ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಸೆಂಟ್ರಲ್ ಮಾರ್ಕೆಟ್ನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಪಿ 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 ಮಾಡೆಲ್ನಲ್ಲಿ ಭಾಳ ಎತ್ತರದ ಭಾಳ ದೊಡ್ಡದಾದ ಒಂದು ಮಾರುಕಟ್ಟೆ ಮಂಗಳೂರಿಗೆ ಮುಂದಿನ ದಿನಗಳಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮಗಳು ಆಗಲಿದೆ. ಅದರಲ್ಲಿ 9 ಬೀಫ್ ಸ್ಟಾಲ್ಗಳು ಇದ್ದಾವೆ ಅಂತೇಳುವಂಥ ದೃಷ್ಟಿಯಲ್ಲಿ ಮಾಧ್ಯಮದಲ್ಲಿ ವರದಿ ಆದಂಥದ್ದನ್ನು ಕಂಡು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಇರ್ಬೋದು, ಅದೇ ರೀತಿ ಹಿಂದೂ ಜಾಗರಣ ವೇದಿಕೆ ಇರ್ಬೋದು ಮತ್ತು ನಮ್ಮ ಪರಿವಾರದ ಅನೇಕ ಸಂಘಟನೆಯವರು ಫೋನ್ ಮುಖಾಂತರ ಮತ್ತು ಮನವಿಯನ್ನು ತಂದುಕೊಟ್ಟು ಅವರು ಇದರ ಬಗ್ಗೆ ಅವರು ಆಕ್ಷೇಪಣೆಯನ್ನು ಎತ್ತಿ ಆ ರೀತಿಯ ಬೀಫ್ ಸ್ಟಾಲ್ಗಳು ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ನಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಾಚರಣೆ ಮಾಡಬಾರ್ದು, ಅದನ್ನು ಸರಿಪಡಿಸಬೇಕು ಅಂತೇಳುವಂಥ ರೀತಿಯಲ್ಲಿ ಅವರು ಮನವಿಯನ್ನು ಮಾಡಿದ್ದಾರೆ. ಈಗಾಗಲೇ ಮಾಧ್ಯಮದಲ್ಲಿ ಬಂದಂಥ ವರದಿಯನ್ನು ಎಲ್ಲ ಗಮನಿಸಿದಾಗ ನಾನು ಈ ಮಾಧ್ಯಮದ ಮುಖಾಂತರ ಕೆಲವಾರು ವಿಚಾರಗಳನ್ನು ಸ್ಪಷ್ಟೀಕರಣ ಕೊಡುವಂಥ ದೃಷ್ಟಿಯಲ್ಲಿ ಕೆಲವಾರು ವಿಚಾರಗಳನ್ನು ಹಂಚಿಕೊಳ್ಳಬೇಕು. ಅದರ ಮುಖಾಂತರ ಜನರಿಗೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಅಂತೇಳುವಂಥದ್ದು ಹೇಳಬೇಕಾಗ್ತದೆ. ಮಂಗಳೂರು ಕೇಂದ್ರ ಮಾರುಕಟ್ಟೆ ಅಂತ ಹೇಳಿದರೆ ಅದು ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಭಾಳ ಪುರಾತನವಾದ ಮಾರುಕಟ್ಟೆ. ಆ ಮಾರುಕಟ್ಟೆ ಕಳೆದ ಒಂದು 50 ವರ್ಷಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪಿ ಡಬ್ಲ್ಯೂ ಡಿ ಮತ್ತು ಇನ್ನಿತರ ಇಲಾಖೆಗಳಲ್ಲಿ ಅದು ಗಟ್ಟಿಯುಟವಾಗಿ ಅದು ಇಲ್ಲ, ಎಲ್ಲೋ ಒಂದು ಕಡೆಗಳಲ್ಲಿ ಅದು ಬಿದ್ದು ಜನರಿಗೆ ತೊಂದರೆ ಆಗ್ಬೋದು, ಅದನ್ನು ಕೆಡವಿ ಹೊಸದಾಗಿ ಮಾರುಕಟ್ಟೆ ಕಟ್ಟಬೇಕು ಅಂತೇಳುವಂಥ ಸರ್ಕಾರಿ ಇಲಾಖೆಯ ಅಭಿಪ್ರಾಯದ ದಾಖಲೆಗಳನ್ನು ಕಂಡಾಗ ಅದಕ್ಕೆ ಎಲ್ಲೋ ಒಂದು ಕಡೆ ಹೊಸದಾಗಿ ಮಾರುಕಟ್ಟೆಯನ್ನು ಕಟ್ಕೊಳ್ಬೇಕು ಅಂತೇಳುವಂಥ ಚಿಂತನೆ ಪ್ರಾರಂಭವಾಗಿತ್ತು. ಆದರೆ ಇವತ್ತು ಪ್ರಥಮತವಾಗಿ ನಾನು ಶಾಸಕನಾಗಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಶಾಸಕನು ಕಳೆದ 4.5 ವರ್ಷಗಳಲ್ಲಾಗಿರ್ಬೋದು, ಆದರೆ ನಾನು ಬಾಲ್ಯತಾ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸ್ವಯಂ ಸೇವಕ. ಹಾಗಾಗಿ ಒಂದಂತ ಈ ಮಾತ್ರದಲ್ಲಿ ಹೇಳ್ತೇನೆ, ನಾವು ಆ ಏನು ಸ್ಮಾರ್ಟ್ ಸಿಟಿಯಲ್ಲಿ ಆಗುವಂಥ ಮಾರುಕಟ್ಟೆ ಇದೆ ಅಲ್ಲಿ ಬೀಫ್ ಸ್ಟಾಲ್ ಇದೆ ಅಂಥೇಳಿ ಪ್ಲ್ಯಾನಲ್ಲಿ ತೋರಿಸ್ತಾ ಇದೆ, ಅದನ್ನು ಸರಿಪಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗದಳ ಮತ್ತು ಜಾಗರಣ ವೇದಿಕೆಯವರ ಏನು ಮನವಿ ಇದೆ ಮತ್ತು ಸಾರ್ವಜನಿಕರ ಭಾವನೆಗಳಿಗೆ ಧಕ್ಕೆ ಬರುವಂಥದ್ದು, ಹಿಂದೂ ಸಮಾಜದ ಭಾವನೆಗಳಿಗೆ ಧಕ್ಕೆ ಬರುವಂಥ ರೀತಿಯ ವಾತಾವರಣಗಳು ಆಗಬಾರ್ದು ಅಂತೇಳುವಂಥ ದೃಷ್ಟಿಯಲ್ಲಿ ನಾನು ಈಗಾಗಲೇ ಅಧಿಕಾರಿಗಳಿಗೆ ಅದರ ಬಗ್ಗೆ ಸಮಗ್ರವಾದ ಮಾಹಿತಿಗಳನ್ನು ಕೇಳಿದ್ದೇನೆ. ಅದನ್ನು ಯಾವ ರೀತಿಯಲ್ಲಿ ಸರಿಪಡಿಸ್ಬೋದು ಅಂತೇಳುವಂಥ ದೃಷ್ಟಿಯಲ್ಲಿ ಚಿಂತನೆಗಳು ಕೂಡ ಮಾಡಾಗಿದೆ. ಆದರೆ ಇವತ್ತು ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸ್ವಯಂ ಸೇವಕನಾಗಿ ಹೇಳ್ತಾ ಇದ್ದೇನೆ. ಯಾವುದೇ ಸಂದರ್ಭದಲ್ಲಿ ಆ ಒಂದು ಬೀಫ್ ಸ್ಟಾಲ್ ಇರುವಂಥದ್ದನ್ನು ಕೈಬಿಟ್ಟು ಸರಿಯಾಗಿ ಆ ಕಟ್ಟಡವನ್ನು ಕಟ್ಟುವಂಥ ದೃಷ್ಟಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಸರಿಪಡಿಸಿಕೊಂಡಿದ್ದಿಲ್ಲ ಅಂತೇಳಿದರೆ ನಾನು ಶಾಸಕನಾಗಿ ಅದರ ಶಿಲಾನ್ಯಾಸ ಕಾರ್ಯಕ್ರಮವನ್ನೇ ನಾವು ಮಾಡಲ್ಲ ಅಂತ ಹೇಳುವಂಥದ್ದು ಈ ಮಾಧ್ಯಮದ ಮುಖಾಂತರ ಮಂಗಳೂರಿನ ಜನತೆಗೆ ನಾನು ಹೇಳಕ್ಕೆ ಬಯಸ್ತೇನೆ.